जयति हरिरचिन्त्यः सर्वदेवैकवन्द्यः परमगुरुरभीष्टा वाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः जयत्यसङ्ख्योरुबलाम्बुपुरा गुणोच्च रत्नाकर आत्मवैभवः सदा सदात्मज्ञनदीभिराप्यः कृष्णावतारः हरिरेकसागरः नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने शमयन् भवसन्तापं रमयन् साधुचातकान् कृष्णमेघः कृपादृष्टिवृष्ट्या पुष्णातु माम् अपि। श्रीमदानन्दतीर्थार्या पादपङ्कजरेणवः पवित्रयन्तु मां नित्यं पापपाटनपण्डिताः। ब्रह्मान्ता गुरवः साक्षात् इष्टं दैवं श्रियपतिः आचार्याः श्रीमदाचार्याः सन्तु मे जन्मजन्मनि। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून्मम। श्रीगुरुभ्यो नमः। हरिः ॐ। विजयीन्द्रगुरुसार्वभौमर ಆರಾಧನೆಯ ಪ್ರಯುಕ್ತ ವಿಜಯೇಂದ್ರರಿಗೆ ತುಂಬ ಪ್ರಿಯವಾಗಿರ್ತಕ್ಕಂತಹ ಚಂದ್ರಿಕಾ ಗ್ರಂಥದ ಬಗ್ಗೆ ಉಪನ್ಯಾಸವನ್ನು ಮಾಡಬೇಕು ಅಂತ ನಾನು ಸನ್ನದ್ಧನಾಗಿರ್ತಕ್ಕಂಥವನಾಗಿದ್ದೇನೆ. ವಿಜಯೇಂದ್ರರು ವ್ಯಾಸರಾಜರಲ್ಲಿ ಅಪಾರವಾಗಿರ್ತಕ್ಕಂಥ ಭಕ್ತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದರು. ಹತ್ತಾರು ಬಾರಿ ಚಂದ್ರಿಕಾ ಪ್ರವಚನವನ್ನು ವಿಜಯೀಂದ್ರರು ವ್ಯಾಸರಾಜರಲ್ಲಿ ಕೇಳಿ ತಮ್ಮ ಅಪಾರವಾದ ವೈದುಷ್ಯವನ್ನು ಸಂಪಾದನೆ ಮಾಡಿರತಕ್ಕಂಥವರಾಗಿದ್ದರು ಅನ್ನೋ ಮಾತನ್ನು ನಾವು ಕೇಳ್ತಾ ಇರತಕ್ಕಂಥವರಾಗಿದ್ದೇವೆ. ಆದ್ದರಿಂದ ತಾತ್ಪರ್ಯ ಚಂದ್ರಿಕಾದಲ್ಲಿ ಬರುವ ವಿಚಾರವನ್ನು ನಾವು ತಿಳ್ಕೊಳ್ತಾ ಆ ನಿಟ್ಟಿನಲ್ಲಿ ವಿಜಯೇಂದ್ರರು ಕೂಡ ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅದೆಲ್ಲವನ್ನೂ ಕೂಡ ಒಂದೇ ಉಪನ್ಯಾಸದಲ್ಲಿ ಹೇಳುವುದು ಕಷ್ಟಸಾಧ್ಯವೂ ಕೂಡ ಆಗಿರತಕ್ಕಂಥದ್ದಾಗಿದೆ. ಆದ್ದರಿಂದ ಚಂದ್ರಿಕಾ ಗ್ರಂಥದ ಒಂದು ಭಾಗವನ್ನು ತೆಗೆದುಕೊಂಡು ನಾನು ಅಲ್ಲಿ ಅವರೇನು ಹೇಳಿದ್ದಾರೆ ಚಂದ್ರಿಕಾ ಗ್ರಂಥದಲ್ಲಿ ವ್ಯಾಸರಾಜರು ಎಂಬ ಬಗ್ಗೆ ಹೇಳ್ತಾ ಇಂಥ ಒಂದು ಸಣ್ಣ ಪ್ರಯತ್ನದಿಂದ ವಿಜಯೇಂದ್ರರು ನಮಗೆಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂಥೇಳಿ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಅಂತ ಹೇಳಿ ವಿಜಯೇಂದ್ರನ್ನು ಕೂಡ ಸ್ತೋತ್ರ ಮಾಡಿ ನಾನು ಚಂದ್ರಿಕಾಗ್ರಂಥದ ಒಂದು ಭಾಗದ ಉಪನ್ಯಾಸಕ್ಕೆ ಸನ್ನದ್ಧನಾಗ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಎಲ್ಲ ಶಾಸ್ತ್ರಗಳ ಸಾರ ನಾವು ಭಗವಂತನನ್ನು ಸ್ಮರಣೆ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಪರೋಕ್ಷ ಜ್ಞಾನವನ್ನು ಪಡೆದು ಬ್ರಹ್ಮನ ಸಾಕ್ಷಾತ್ಕಾರದಿಂದಾಗಿ ಲಿಂಗದೇಹ ಭಂಗವನ್ನು ಮಾಡಿಕೊಂಡು ಅಪರಿಮಿತವಾದ ಸ್ವರೂಪ ಆನಂದವನ್ನು ಅನುಭವಿಸಬೇಕು ಅನ್ನುವುದು ಶಾಸ್ತ್ರಗಳ ದೃಷ್ಟಿ.
ಹೀಗೆ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅನ್ನುವಾಗ ಬ್ರಹ್ಮಮೀಮಾಂಸದ ಮೊದಲನೆಯ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಅಂದರೆ ಅಧಿಕಾರವನ್ನು ಪಡೆದ ನಂತರ, ಅಂದರೆ ಶಮಧಮಾದಿಗಳನ್ನು ಜೀವನದಲ್ಲಿ ರೂಢಿಸಿಕೊಂಡು ಅಧಿಕಾರವನ್ನು ಪಡೆದ ನಂತರ. ಅತಃ ಅಂದರೆ ಮೋಕ್ಷರೂಪವಾಗಿರ್ತಕ್ಕಂಥ ಫಲ ಇರುವುದರಿಂದ, ಭಗವತ್ ಪ್ರಸಾದದಿಂದಲೇ ಮೋಕ್ಷವು ದೊರಕುವುದರಿಂದ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಬಗ್ಗೆ ವಿಚಾರವು ಕರ್ತವ್ಯ ಮಾಡಬೇಕು. ಹೀಗೆ ಶಮಧಮಾದಿಗಳ ಸಂಪತ್ತಿಯ ಅನಂತರದಲ್ಲಿ ಮೋಕ್ಷರೂಪವಾದ ಮಹಾಫಲ ಇರುವುದರಿಂದ, ಅದು ಭಗವಂತನ ಪ್ರಸಾದದಿಂದಲೇ ದೊರಕುವುದರಿಂದ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ವೇದವ್ಯಾಸರು ಮೊದಲನೆಯ ಸೂತ್ರದಲ್ಲಿ ಹೇಳತಕ್ಕಂಥವರಾಗಿದ್ದಾರೆ. ಅಲ್ಲಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಸಾಧಕ ವರ್ಗಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ. ಬ್ರಹ್ಮ ವಿಚಾರವನ್ನು ಮಾಡಬೇಕು ಅನ್ನುವಾಗ ಬ್ರಹ್ಮ ಅಂದರೆ ಯಾರು, ಬ್ರಹ್ಮ ಶಬ್ದದ ಅರ್ಥ ಏನು, ಇವುಗಳ ಬಗ್ಗೆ ಒಂದು ವಿಸ್ತಾರವಾಗಿರ್ತಕ್ಕಂಥ ಚರ್ಚೆಯನ್ನು ಚಂದ್ರಿಕಾ ಗ್ರಂಥದಲ್ಲಿ ಮಾಡಿರತಕ್ಕಂಥವರಾಗಿದ್ದಾರೆ. ನಮ್ಮ ಪ್ರಾಚೀನರು ನಮಗೆ ಎಷ್ಟು ಅದ್ಭುತವಾದ ನಿಧಿಯನ್ನು ಬಿಟ್ಟೋಗಿದ್ದಾರೆ, ನಾವು ತಿಳಿಯಬೇಕಾದ ಅಂಶಗಳು, ಹಿಂದಿನವರು ಚರ್ಚೆ ಮಾಡಿ ಇಟ್ಟಿರ್ತಕ್ಕಂಥ ಅಂಶಗಳು ಎಷ್ಟಿದೆ ಅನ್ನೋದನ್ನು ತಿಳಿದಾಗ ನಮ್ಮ ಮನ ಕೃತಜ್ಞತೆಯಿಂದ ಭಾಗಿ ಅವರ ಗ್ರಂಥಗಳನ್ನು ಮತ್ತಷ್ಟು ಅರಿಯುವ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದಾಗುತ್ತದೆ. ಚಂದ್ರಿಕಾ ಎಂಬ ದೊಡ್ಡ ಗ್ರಂಥದ ಬಗ್ಗೆ ನಾನು ಹೇಳಲು ಉತ್ಸುಕನಾಗಿರುವುದು, ಅದರಲ್ಲೇನೋ ಮಹಾ ಪಾಂಡಿತ್ಯ ಇದೆ, ನಾನು ಪಾಂಡಿತ್ಯ ಉಳ್ಳವನು ಎಂಬ ಅಭಿಪ್ರಾಯದಿಂದ ಅಲ್ಲ. ನಾವು ಆ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವುದರಿಂದ ವ್ಯಾಸರಾಜನ ಅನುಗ್ರಹ ನಮಗೆ ದೊರಕಿಬಿಟ್ಟು ಇನ್ನಷ್ಟು ಅದರಲ್ಲಿರುವ ಆಳದ ಅರಿವಾಗಿ ಮುಂದೆ ಆ ಓದುವ ಯೋಗ್ಯತೆಯೂ ಕೂಡ ಸಿಕ್ಕು ನಾವು ಹರಿವಾಯುಗಳ ಪರಮ ಅನುಗ್ರಹಕ್ಕೆ ಪಾತ್ರರಾಗಬಹುದು ಎಂಬ ದೃಷ್ಟಿಯಿಂದ ಅನ್ನುವುದನ್ನು ನಾವು ಮೊದಲು ಅರಿತುಕೊಳ್ತಾ ಇರತಕ್ಕಂಥದ್ದಾಗಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ. ಇಲ್ಲಿ ಬ್ರಹ್ಮ ಅನ್ನೋ ಶಬ್ದ ಇದೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಭಾಷ್ಯದಲ್ಲಿ ಆನಂದತೀರ್ಥ ಭಗವತ್ಪಾದರು ಬ್ರಹ್ಮ ಶಬ್ದಶ್ಚ ವಿಷ್ಣಾವೇವ, ಬ್ರಹ್ಮ ಶಬ್ದವು ವಿಷ್ಣುವಿನಲ್ಲೇ ಇದೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ವಿಷ್ಣುವಿನಲ್ಲೇ ಇದೆ ಅಂತ ಯಾಕೆ ಪ್ರತಿಜ್ಞೆ ಮಾಡಿದರು? ಬ್ರಹ್ಮ ಅಂದರೆ ವಿಷ್ಣು, ಅದು ಬ್ರಹ್ಮ ಶಬ್ದವು ವಿಷ್ಣುವಿನಲ್ಲೇ ಇದೆ ಅನ್ನುವ ಪ್ರತಿಜ್ಞೆ ಏಕೆ ಮಾಡಿದರು ಅಂದರೆ ಅದಕ್ಕೆ ಎರಡು ಉದ್ದೇಶಗಳನ್ನು ನಾವು ಹೇಳ್ಬೋದು. ಬ್ರಹ್ಮಶಬ್ದವು ವಿಷ್ಣುವಿನಲ್ಲೇ ಇದೆ ಅಂತ ಏನು ಭಾಷ್ಯದಲ್ಲಿ ಆನಂದತೀರ್ಥ ಭಗವತ್ಪಾದರು ಹೇಳಿದ್ದಾರೆ, ಅದರ ಅಭಿಪ್ರಾಯ ಏನೆಂದರೆ ಶಿವ ಮೊದಲಾದವರು ಬ್ರಹ್ಮಶಬ್ದದ ಅರ್ಥ ಅಲ್ಲ, ಯಾಕೆಂದರೆ ಅವರಿಗೆ ಮೋಕ್ಷ ಕೊಡುವ ಸಾಮರ್ಥ್ಯ ಇಲ್ಲ. ಆದ್ದರಿಂದ ವಿಷ್ಣು ಅಂತ ಹೇಳಿದ್ದು ಶಿವಾದಿಗಳಲ್ಲ, ಅವರು ಮೋಕ್ಷ ಕೊಡಲು ಸಮರ್ಥರಲ್ಲ. ಅದರಿಂದ ಅವರ ಜಿಜ್ಞಾಸೆಯನ್ನೆಲ್ಲ ಮಾಡಬೇಕಾದ್ದು ಸರ್ವೋತ್ತಮನಾದ ಮೋಕ್ಷಪ್ರದನಾದ ವಿಷ್ಣುವಿನ ಜಿಜ್ಞಾಸೆ ಮಾಡಬೇಕು ಅನ್ನುವುದು ಆ ವಿಷ್ಣಾವೇವ ಅಂತ ಹೇಳುವ ಶಬ್ದದ ಅರ್ಥವಾಗಿರ್ತಕ್ಕಂಥದ್ದಾಗಿದೆ. ಅಷ್ಟೇ ಹೇಳದೇನೆ ಆನಂದತೀರ್ಥ ಭಗವತ್ಪಾದರು ಈ ವಿಷಯದಲ್ಲಿ ಅನೇಕ ಪ್ರಮಾಣಗಳನ್ನು ಕೊಟ್ಟು ಸಮರ್ಥನೆ ಮಾಡಿರುವುದರಿಂದ ವಿಷ್ಣುವೇ ಮೋಕ್ಷದಾಯಕ ಅಂತ ಹೇಳಿರುವುದರಿಂದಲೂ ಕೂಡ ಅಜ್ಞಾನಾಂ ಜ್ಞಾನದೋ ವಿಷ್ಣು, ಜ್ಞಾನಿನಾಂ ಮೋಕ್ಷದಶ್ಚ ಸಹ ಅಂತ ಹೇಳಿರುವುದರಿಂದಲೂ ಕೂಡ ಬ್ರಹ್ಮ ಶಬ್ದವು ವಿಷ್ಣುವನ್ನೇ ಹೇಳುತ್ತದೆ ಅಂತ ಒಂದು ಅಭಿಪ್ರಾಯ. ಇನ್ನೊಂದು, ಶ್ರುತಿ ಸ್ಮೃತಿಗಳನ್ನು ಚರ್ಚೆ ಮಾಡಿ ನಾವು ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ತೀರ್ಮಾನಕ್ಕೆ ಬರ್ತಾ ಇರುವುದರಿಂದ ಶ್ರುತಿ ಸ್ಮೃತಿಗಳ ಬಲದಿಂದ ವಿಷ್ಣು ಅಂತಾನೆ ಸಿದ್ಧ ಆಗ್ತಾನೆ ಹೊರತು ಏನಂದರೆ ಶಿವ ಮುಂತಾದವರಲ್ಲ ಅಂತ ಸಿದ್ಧ ಆಗುವುದರಿಂದ ಬ್ರಹ್ಮಶಬ್ದದ ಅರ್ಥ ವಿಷ್ಣುವೇ ಆಗಿದೆ ಅನ್ನೋದು ಎರಡನೆಯ ಅಭಿಪ್ರಾಯ. ಮೂರನೇ ಅಭಿಪ್ರಾಯ, ಬ್ರಹ್ಮ ಅನ್ನುವ ಶಬ್ದದ ಅರ್ಥ
ಗುಣಪರಿಪೂರ್ಣ ಅಂತಿದೆ. ಆದ್ದರಿಂದ ಗುಣಪರಿಪೂರ್ಣನಾಗಿರತಕ್ಕಂಥ ಅವನ ಜಿಜ್ಞಾಸೆ ಮಾಡಬೇಕು ಅಂದ ಮೇಲೆ ಜೀವರು ಗುಣಪರಿಪೂರ್ಣ ಅಲ್ಲ, ಬ್ರಹ್ಮನು ಗುಣಪರಿಪೂರ್ಣ. ಆದ್ದರಿಂದ ಬ್ರಹ್ಮ ಏನಾದ? ಜೀವನಿಗಿಂತ ಭಿನ್ನ ಅಂತ ಆದ. ಆದ್ದರಿಂದ ಬ್ರಹ್ಮನ ಜಿಜ್ಞಾಸೆಯೇ ಕೂಡುತ್ತದೆ ಅಂತ ಹೇಳುವುದು ಕೂಡ ಬ್ರಹ್ಮಶಬ್ದದ ಉದ್ದೇಶ ಆಗಿದೆ ಅಂತ ಹೇಳಿ ಈ ಮೂರು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅಂದರೆ ಬ್ರಹ್ಮ ಅಂದರೆ ವಿಷ್ಣು ಅಲ್ಲ, ಬ್ರಹ್ಮ ಅಂದರೆ ವಿಷ್ಣುವೇ, ಶಿವ ಮೊದಲಾದವರಲ್ಲ ಅಂತ ಹೇಳುವುದು ಮೊದಲನೆಯ ಉದ್ದೇಶ. ಎರಡನೆಯ ಉದ್ದೇಶ, ಶ್ರುತಿ ಸ್ಮೃತಿಗಳೆಲ್ಲದರಲ್ಲಿಯೂ ಕೂಡ ಜ್ಞಾನ ಕೊಡುವವನು ವಿಷ್ಣುವೇ, ಜ್ಞಾನದ ನಂತರ ಮೋಕ್ಷ ಕೊಡುವವನು ವಿಷ್ಣುವೇ ಅಂತ ಹೇಳುವುದರಿಂದ, ಮೋಕ್ಷರೂಪ ಮಹಾಫಲ ಇರುವುದರಿಂದ ನಾವು ವಿಷ್ಣುವಿನ ಜಿಜ್ಞಾಸೆಯನ್ನೇ ಮಾಡಬೇಕು ಎನ್ನುವುದೇ ಬ್ರಹ್ಮಶಬ್ದದ ಅರ್ಥ ಅಂತ ಹೇಳೋದು. ಮತ್ತು ಮೂರನೆಯದಾಗಿ ಬ್ರಹ್ಮಶಬ್ದ ಅಂದರೆ ಬ್ರಹ್ಮ ಅಂದರೆ ಗುಣಪರಿಪೂರ್ಣ, ಗುಣಪರಿಪೂರ್ಣ ಎಂದ ಮೇಲೆ ಅವನು ವಿಷ್ಣುವೇ ಆಗುತ್ತಾನೆ, ಜೀವನಾಗುವುದಿಲ್ಲ. ಆದ್ದರಿಂದ ವಿಷ್ಣುವಿನ ಬಗ್ಗೆ ನಮಗೆ ತಿಳಿದಿಲ್ಲ, ಆದ್ದರಿಂದ ಅವನು ಶಾಸ್ತ್ರಕ್ಕೆ ವಿಷಯನಾಗುತ್ತಾನೆ. ಅವನ ಬಗ್ಗೆ ನಾವು ತಿಳಿದುಕೊಂಡು ಮಹತ್ತರವಾದ ಪ್ರಯೋಜನವನ್ನು ಹೊಂದಬಹುದು ಅನ್ನುವುದು ಒಟ್ಟಾರೆ ಬ್ರಹ್ಮಶಬ್ದವನ್ನು ಬ್ರಹ್ಮಶಬ್ದಶ್ಚ ವಿಷ್ಣಾವೇವ ಅಂತ ಹೇಳುವುದರ ತಾತ್ಪರ್ಯ. ಮತ್ತು ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕಾದರೆ ಬ್ರಹ್ಮ ಅಂದರೆ ಯಾರು ಅನ್ನುವಾಗ ಈ ಚರ್ಚೆಯನ್ನು ಶ್ರುತಿಗಳಲ್ಲೇ ಮಾಡಿದ್ದಾರೆ. ಬ್ರಹ್ಮ ಅಂದರೆ ಯಾರನ್ನು ಇಟ್ಕೋಬೇಕು ಅನ್ನುವ ಚರ್ಚೆಯನ್ನು ಶ್ರುತಿಗಳಲ್ಲೇ ಮಾಡಿದ್ದಾರೆ. ಅಂಥ ಒಂದು ಶ್ರುತಿ ಬ್ರಹ್ಮಶಬ್ದಾರ್ಥದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೇಳಿದೆ, ಹೀಗೆ ಹೇಳಿದೆ, ಅತಕಸ್ಮಾದ್ ಉಚ್ಯತೆ ಬ್ರಹ್ಮ ಇತಿ. ಈಗ ಇನ್ನೊಂದು ಪ್ರಶ್ನೆ, ಕಸ್ಮಾದ್ ಉಚ್ಯತೆ ಬ್ರಹ್ಮ ಇತಿ? ಆ ಮೋಕ್ಷ ಕೊಡುವ ವ್ಯಕ್ತಿಯನ್ನು ಕಸ್ಮಾದ್ ಉಚ್ಯತೆ ಬ್ರಹ್ಮ ಇತಿ, ಬ್ರಹ್ಮ ಎಂದು ಏಕೆ ಹೇಳುತ್ತೀರಾ ಅಂತ ಪ್ರಶ್ನೆ ಮಾಡಿಕೊಂಡು ಶ್ರುತಿಯೇ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ. ಬೃಹಂತಃ ಹಿ ಅಸ್ಮಿನ್ ಗುಣಾಹ, ಅಸ್ಮಿನ್ ಈ ವ್ಯಕ್ತಿಯಲ್ಲಿ ಬೃಹಂತಃ ಗುಣಾಹ, ಬಹಳವಾದ ಗುಣಗಳು ಇರ್ತಕ್ಕಂಥದ್ದಾಗಿದೆ. ಅಂದರೆ ಗುಣಪೂರ್ಣನಾಗಿರ್ತಕ್ಕಂಥವನಾಗಿದ್ದಾನೆ, ಆದ್ದರಿಂದಲೇ ಇವನು ಬ್ರಹ್ಮ ಅಂತ ಹೇಳಿರುವುದರಿಂದ ಗುಣಪರಿಪೂರ್ಣನಾದವನೇ ಬ್ರಹ್ಮ ಎಂದಾಗುತ್ತಾನೆ ಅಂತ ಶ್ರುತಿಯಲ್ಲಿ ಉತ್ತರನೂ ಕೊಟ್ಟಿರುವುದರಿಂದ ಗುಣಪೂರ್ಣನಾದವನು ವಿಷ್ಣುವೇ ಆಗಿದ್ದಾನೆ. ಆದ್ದರಿಂದ ವಿಷ್ಣುವಿನ ಜಿಜ್ಞಾಸೆ ಮಾಡಬೇಕು ಅಂತ ನಾವು ತಿಳಿಸಿದ ಹಾಗಾಯಿತು. ಮತ್ತೆ ಇನ್ನು ಮತ್ತೊಂದು ದೃಷ್ಟಿಯಲ್ಲಿ ನೋಡಕ್ಕೆ ಹೋದರೆ ದೇವರು ಅಂದರೆ ಯಾರು? ನಾವು ಸಾಮಾನ್ಯವಾಗಿ ದೇವರು ಅಂದರೆ ಯಾರು ಅನ್ನುವಾಗ ಓಮ್ನಿ ಪ್ರೆಸೆಂಟ್, ಓಮ್ನಿ ಪೊಟೆಂಟ್, ಓಮ್ನಿಷಿಯಂಟ್ ಅಂತೆಲ್ಲ ಹೇಳ್ತಾ ಇರ್ತಕ್ಕಂಥವರಾಗ್ತೇವೆ. ದೇವರು ಅಂದರೆ ಯಾರು? ಎಲ್ಲ ದೇಶಗಳಲ್ಲೂ ಇರುವವನು, ಎಲ್ಲ ಕಾಲಗಳಲ್ಲೂ ಇರುವವನು. ಆದ್ದರಿಂದ ನಮಗೆ ಆಪತ್ತು ಬಂದಾಗ ಯಾವುದೇ ದೇಶದಲ್ಲಿದ್ದರೂ ನಾವು ಅವನ್ನ ಕರೆದ್ರೆ ಕರುಣಾಮಯ್ಯಾದ ಅವನು ರಕ್ಷಣೆ ಮಾಡ್ತಾನೆ. ಒಂದು ಇನ್ನೊಂದು, ನಾವು ಮಾಡಿದ ಸಾಧನೆ ಯಾವತ್ತೂ ವ್ಯರ್ಥ ಆಗುವುದಿಲ್ಲ, ಯಾಕಂದರೆ ಎಲ್ಲ ಕಾಲದಲ್ಲೂ ಭಗವಂತನಿದ್ದಾನೆ. ಆದ್ದರಿಂದ ಸಾಧನೆಗೆ ಅನುಗುಣವಾಗಿ ನಮಗೆ ಫಲವೂ ಕೂಡ ಸಿಗ್ತಾ ಇರತಕ್ಕಂಥದ್ದಾಗುತ್ತದೆ. ಯಾವುದೋ ವ್ಯಕ್ತಿಯೊಬ್ಬ ರಾಜನ ಸೇವೆಯನ್ನು ಮಾಡ್ಬೋದು, ಆದರೆ ರಾಜನೇ ನಾಶ ಹೋಗಿಬಿಟ್ರೆ ಆ ರಾಜನನ್ನು ಪ್ರೀತಿಗೊಳಿಸಲು ಮಾಡಿದ ಎಲ್ಲ ಕೆಲಸಗಳು ಕೂಡ ವ್ಯರ್ಥ ಎನಿಸಬಹುದು. ಆದರೆ ಪರಮಾತ್ಮ ಸರ್ವಕಾಲದಲ್ಲೂ ಇರ್ತಾನೆ, ಸರ್ವ ದೇಶದಲ್ಲೂ ಇರ್ತಾನೆ. ಆದ್ದರಿಂದ ಅವನನ್ನು ಪ್ರೀತಿಗೊಳಿಸಲು ಮಾಡಿದ ಎಲ್ಲ ಕಾರ್ಯಗಳು ಕೂಡ ನಾವು ಮುಂದೆ ಯಾವುದೇ ದೇಶದಲ್ಲಿ ಹುಟ್ಟಿದರೂ ಅದು ಫಲ ಕೊಡುತ್ತದೆ. ಮತ್ತು ಈ ಕಾಲ ಕಳೆದರೂ ಕೂಡ ಜೀವನೂ ನಿತ್ಯನಾಗಿರುವುದರಿಂದ, ಭಗವಂತನೂ ನಿತ್ಯನಾಗಿರುವುದರಿಂದ ನಾವು ಆ ಫಲವನ್ನು ಪಡೆದೇ ಪಡೆಯುತ್ತೇವೆ ಅನ್ನುವುದು ಕೂಡ ಅದರ ಹಿಂದೆ ಇರುವ ಒಂದು ಹಿನ್ನೆಲೆ ಆಗಿದೆ. ಆದ್ದರಿಂದ ಬೃಹಂತೋ ಹಿ ಅಸ್ಮಿನ್ ಗುಣಾಹ, ಇವನಲ್ಲಿ ತುಂಬ ಗುಣಗಳು ತುಂಬಿರುವುದರಿಂದ ಇವನನ್ನು ಬ್ರಹ್ಮ ಎಂದು ಕರೆಯುತ್ತಾರೆ ಅಂತ ಹೇಳಿ ಆ ಗುಣಪೂರ್ಣತ್ವವು ಬ್ರಹ್ಮಶಬ್ದದಿಂದ ಹೇಳಲ್ಪಟ್ಟಿದೆ. ಮತ್ತೆ ಎಲ್ಲ ದೇಶ ಮತ್ತು ಎಲ್ಲ ಕಾಲಗಳಲ್ಲೂ ಇರುವವನು
ಅನ್ನುವುದು ಕೂಡ ಅದರ ಅರ್ಥ ಆಗಿರ್ತಕ್ಕಂಥದ್ದಾಗಿದೆ. ಇನ್ನೂ ಒಂದು ಇದರ ಸ್ವಾರಸ್ಯ ಅಂದರೆ ಬ್ರಹ್ಮನ ಗುಣಪರಿಪೂರ್ಣತ್ವ ಏನಿದೆ, ಇದು ಎಲ್ಲ ದೇಶದಲ್ಲೂ ಇದೆ, ಎಲ್ಲಾ ಕಾಲದಲ್ಲೂ ಇದೆ. ಎಲ್ಲ ದೇಶಗಳಲ್ಲೂ ಎಲ್ಲ ಕಾಲಗಳಲ್ಲೂ ಕೂಡ ಭಗವಂತನು ಗುಣಪರಿಪೂರ್ಣನಾಗಿದ್ದಾನೆ. ಯಾರೋ ಒಬ್ಬರು ಒಂದು ಶಕ್ತಿಯನ್ನು ವರವನಿಂದ ಪಡೆದುಕೊಂಡ್ರು ಅಂತಾದರೆ ಆಗ ತಪಸ್ಸಿಗಿಂತ ಮೊದಲು ಅವರ ಹತ್ರ ಆ ಶಕ್ತಿ ಇರಲಿಲ್ಲ. ಮತ್ತೆ ವರವನ್ನು ಪಡ್ಕೊಂಡಿದ್ದರೂ ಕೂಡ ಆ ವರಕ್ಕೂ ಕಾಲಮಿತಿ ಇದೆ, ಆದ್ದರಿಂದ ಅವರು ಪಡೆದ ಶಕ್ತಿ ನಾಶ ಆಗಬಹುದು. ಆದರೆ ಭಗವಂತನ ಸರ್ವಗುರುಪೂರ್ಣತ್ವ ಅನ್ನುವುದು ಎಲ್ಲ ದೇಶಗಳಲ್ಲೂ ಇದೆ ಹಾಗೂ ಎಲ್ಲ ಕಾಲಗಳಲ್ಲೂ ಕೂಡ ಇರತಕ್ಕಂಥದ್ದಾಗಿದೆ. ಎಲ್ಲ ದೇಶಗಳಲ್ಲೂ ಇರೋದು ಒಂದು ಗುಣಾನೇ, ಎಲ್ಲ ಕಾಲಗಳಲ್ಲೂ ಇರೋದು ಒಂದು ಗುಣಾನೇ. ಎಲ್ಲ ಕಾಲಗಳಲ್ಲೂ ಇರುವುದನ್ನು ನಿತ್ಯ ಅಂತ ಕರೀತಾರೆ, ಅದು ಒಂದು ಗುಣಾನೇ. ಹಾಗೆ ಎಲ್ಲ ದೇಶಗಳಲ್ಲೂ ಇರುವ ವಸ್ತುವನ್ನು ವ್ಯಾಪ್ತ ಅಂತ ಕರೀತಾರೆ, ಸರ್ವತ್ರ ವ್ಯಾಪ್ತ ಅಂತ ಕರೀತಾರೆ, ಅದು ಒಂದು ಗುಣಾನೇ. ಆದ್ದರಿಂದ ಸರ್ವಗುಣ ಪರಿಪೂರ್ಣ ಭಗವಂತ ಅಂತ ಹೇಳುವಾಗ ದೇಶತಃ ಪೂರ್ಣ, ಕಾಲತಃ ಪೂರ್ಣ ಎಂಬ ಅರ್ಥವೂ ಕೂಡ ಅಲ್ಲಿ ಬಂದಿರತಕ್ಕಂಥದ್ದಾಗಿದೆ. ಆದ್ದರಿಂದ ಆ ಬ್ರಹ್ಮ ಶಬ್ದಕ್ಕೆ ಎಲ್ಲ ದೇಶಗಳಲ್ಲೂ ಇರುವ, ಎಲ್ಲ ಕಾಲಗಳಲ್ಲೂ ಇರುವ, ಎಲ್ಲ ಗುಣಗಳಿಂದಲೂ ಪರಿಪೂರ್ಣನಾಗಿರುವ ಹಾಗೂ ಮೋಕ್ಷ ಕೊಡಲು ಸಮರ್ಥನಾಗಿರುವವನಾಗಿದ್ದಾನೆ, ಆದ್ದರಿಂದಲೂ ಕೂಡ ಅವನನ್ನು ನಾವು ಚಿಂತಿಸಬೇಕು ಅಂತ ಹೇಳಿ ತಿಳಿಸಿದ ಹಾಗೆ ಆಗ್ತಾ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಬ್ರಹ್ಮಶಬ್ದ ಅನ್ನೋದು ವಿಷ್ಣು ಎಂಬ ಒಬ್ಬ ವ್ಯಕ್ತಿಯ ಹೆಸರು, ಬ್ರಹ್ಮಶಬ್ದಶ್ಚ ವಿಷ್ಣಾವೇವ ಅಂತ ಹೇಳಿದ್ದು ಯಾಕಂದರೆ ಶಿಷ್ಯರಿಗೆ ಬ್ರಹ್ಮಶಬ್ದ ಯಾವುದನ್ನು ಹೇಳುತ್ತೆ, ಶಿವನನ್ನು ಹೇಳುತ್ತೋ, ಚತುರ್ಮುಖ ಬ್ರಹ್ಮನನ್ನು ಹೇಳುತ್ತೋ, ಅಥವಾ ನಾರಾಯಣನನ್ನು ಹೇಳುತ್ತೋ ಅನ್ನೋ ಸಂದೇಹ ಬರಬಾರದು ಅನ್ನೋಕ್ಕೋಸ್ಕರ ಸ್ಪಷ್ಟವಾಗಿರ್ತಕ್ಕಂಥ ಶಬ್ದಗಳಿಂದ ವಿಷ್ಣಾವೇವ ಅಂತ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಆದರೆ ಅದರ ಜೊತೆ ಗುಣಪರಿಪೂರ್ಣತ್ವವನ್ನು ಹೇಳುವುದು ಅದರ ಅಭಿಪ್ರಾಯವಾಗಿದೆ. ಆದ್ದರಿಂದ ಅದು ಜೀವನಲ್ಲ ಅಂತ ಸ್ಪಷ್ಟ ಆಗುವುದರಿಂದ ಬ್ರಹ್ಮನು ಜಿಜ್ಞಾಸ್ಯ ಎಂಬುದು ಕೂಡುತ್ತದೆ. ಇನ್ನೂ ಒಂದು ದೃಷ್ಟಿಯಲ್ಲಿ ನೋಡಕ್ಕೋದರೆ ಬ್ರಹ್ಮನು ದೇಶತಃ ಪರಿಪೂರ್ಣ, ಕಾಲತಃ ಪರಿಪೂರ್ಣ ಅಂತ ಹೇಳ್ತೇವೆ, ಗುಣತಃ ಪರಿಪೂರ್ಣ ಅಂತ ಹೇಳ್ತೇವೆ. ವಿಷ್ಣು ಅಂತ ಏನು ನಾವು ಯಾವ ವ್ಯಕ್ತಿಯನ್ನು ಹೇಳ್ತಾ ಇದ್ದೇವೆ, ಸರ್ವೋತ್ತಮನಾದ ನಾರಾಯಣನನ್ನು ಏನು ವಿಷ್ಣು ಅಂತ ಕರೀತಾ ಇದ್ದೇವೆ, ಆ ವಿಷ್ಣು ಎಂಬ ಶಬ್ದ ಆಗಿರುವುದೇ ವಿಶಲ್ರು ವ್ಯಾಪ್ತೌ ಎಂಬ ಧಾತುವಿಗೆ ಪ್ನು ಪ್ರತ್ಯಯ ಬಂದು ವಿಷ್ಣು ಎರಡೂ ಸೇರಿದಾಗ ನಕಾರಕ್ಕೆ ನಕಾರ ಬಂದು ವಿಷ್ಣು ಅಂತಾಗಿದೆ. ಆದ್ದರಿಂದ ವಿಷ್ಣು ಅನ್ನೋ ಶಬ್ದದ ಒಳಗಡೆಯೇ ದೇಶತಃ ಪರಿಪೂರ್ಣ, ಕಾಲತಃ ಪರಿಪೂರ್ಣ ಮತ್ತು ಗುಣತಃ ಪರಿಪೂರ್ಣ ಅನ್ನೋದು ಇದೆ. ಬ್ರಹ್ಮಶಬ್ದದ ಅರ್ಥವೂ ಕೂಡ ಏನಂದರೆ ಎಲ್ಲ ಗುಣಗಳುಳ್ಳವನು. ಯಾವ ಗುಣ ಅಂತ ಹೆಸರಿಸಿ ಹೇಳಿಲ್ಲ, ಆದ್ದರಿಂದ ಸರ್ವಗುಣ ಪರಿಪೂರ್ಣ ಅನ್ನುವುದು ಕೂಡ ಸಿದ್ಧ ಆಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಬ್ರಹ್ಮಶಬ್ದದ ಅರ್ಥವೂ ವಿಷ್ಣು ಶಬ್ದದ ಅರ್ಥವೂ ಒಂದೇ ಆಗಿರುವುದರಿಂದಲೂ ಕೂಡ, ಮತ್ತೆ ಆ ಗುಣಪರಿಪೂರ್ಣತ್ವ ಎನ್ನುವುದು ಶಾಸ್ತ್ರಕ್ಕೆ ವಿಷಯತ್ವವನ್ನು ಸಂಪಾದನೆ ಮಾಡಿಕೊಡುವುದರಿಂದಲೂ ಕೂಡ, ಜೀವಭೇದವನ್ನು ಹೇಳುವುದರಿಂದಲೂ ಕೂಡ ತುಂಬ ಯುಕ್ತವಾಗಿದೆ. ಆದ್ದರಿಂದ ಬ್ರಹ್ಮಶಬ್ದವನ್ನು ನಾವು ಸರ್ವಗುಣ ಪರಿಪೂರ್ಣ ಅಂತ ಇಟ್ಕೊಂಡು ಅಂಥ ವ್ಯಕ್ತಿ ವಿಷ್ಣುವಾಗಿದ್ದಾನೆ, ಅವನು ಪ್ರಸನ್ನನಾಗಿ ಅವನ ಬಗ್ಗೆ ಜಿಜ್ಞಾಸೆ ಮಾಡಿದಾಗ ಮೋಕ್ಷವನ್ನು ಕೊಡುತ್ತಾನೆ ಅಂತ ನಾವು ಇಟ್ಕೊಳ್ಬಹುದು. ಈ ವಿಷಯದಲ್ಲಿ ಅದ್ವೈತ ಮತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಬ್ರಹ್ಮ ಅಂದರೆ ನಿರ್ಧರ್ಮಕವಾದ ಶುದ್ಧ ಆತ್ಮಸ್ವರೂಪವೇ ಬ್ರಹ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಬ್ರಹ್ಮನಲ್ಲಿ ಯಾವುದೇ ಧರ್ಮಗಳಿಲ್ಲ, ಅಂತಹ ನಿರ್ಗುಣ ಬ್ರಹ್ಮನನ್ನು ಇಲ್ಲಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಇದೇ ಬ್ರಹ್ಮಶಬ್ದದ ಅರ್ಥ ಅಂತ ಅವ್ರು ಹೇಳಿದ್ದಾರೆ. ಅವರ ವಾಕ್ಯವನ್ನೇ ನೋಡಿದಾಗ ಅಸ್ತಿ ತಾವತ್ತು ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ
ಅಂದ್ಬಿಟ್ಟು ಆ ಬ್ರಹ್ಮ ಎಂಬತಕ್ಕಂಥದ್ದು ನಿತ್ಯವಾಗಿ ಶುದ್ಧವಾಗಿ ಇರತಕ್ಕಂಥದ್ದಾಗಿದೆ, ಅಂದರೆ ಯಾವುದೇ ದೋಷಗಳಿಲ್ಲದೆ ಇರತಕ್ಕಂಥದ್ದಾಗಿ ಜ್ಞಾನಸ್ವರೂಪವಾಗಿ ಯಾವುದೇ ಬಂಧಗಳಿಲ್ಲದೆ ಇರುವ ಸ್ವಭಾವವುಳ್ಳದ್ದಾಗಿದೆ ಅಂತ ಹೇಳ್ತಕ್ಕಂಥದ್ದಾಗಿದೆ. ಇದನ್ನ ಬ್ರಹ್ಮಶಬ್ದದ ಅರ್ಥ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಬ್ರಹ್ಮಶಬ್ದ ಯಾವುದೋ ಒಂದು ಗುಣಪರಿಪೂರ್ಣ ಅಂತಾನೋ ಅಥವಾ ಬೃಹತ್ತಾಗಿರುವುದು ಅಂತಾನೋ ಯಾವುದೋ ಒಂದು ಧರ್ಮವನ್ನು ಹೇಳ್ತಾ ಇದೆ. ಅವರು ಹೇಳುವ ಆತ್ಮ ನಿರ್ಧರ್ಮಕ ಅಂದ ಮೇಲೆ ಬ್ರಹ್ಮಶಬ್ದ ನಿರ್ಧರ್ಮಕನಾದ ನಿರ್ಗುಣನಾದ ವಸ್ತುವನ್ನು ನೇರ ಹೇಳಕ್ಕೆ ಬರುವುದಿಲ್ಲ. ಆಗ ಏನು ಹೇಳಬೇಕು ಅಂದರೆ ಲಕ್ಷಣಾದಿಂದ ಅವರು ಬ್ರಹ್ಮ ಅಂದರೆ ನಿರ್ಗುಣ ಬ್ರಹ್ಮ ನಿರ್ಧರ್ಮಕನಾದವನು ಅಂತ ಲಕ್ಷಣಾದಿಂದ ಹೇಳಬೇಕಾಗುತ್ತೆ. ಯಾಕಂದರೆ ವಸ್ತುವಿನಲ್ಲಿ ಧರ್ಮ ಇಲ್ಲ ಅಂದಮೇಲೆ ವಾಚ್ಯ ವೃತ್ತಿಯಿಂದ ಅದು ಹೇಳಕ್ಕಾಗೋದಿಲ್ಲ, ಲಕ್ಷಣಾ ವೃತ್ತಿಯಿಂದ ಅದನ್ನು ಹೇಳಬೇಕಾಗತ್ತೆ. ಆಗ ಅವರು ಬ್ರಹ್ಮಶಬ್ದದ ಮುಖ್ಯ ಅರ್ಥವನ್ನು ಬಿಟ್ಟಾಗತ್ತೆ. ಬ್ರಹ್ಮಶಬ್ದವು ನಿರ್ಗುಣ ಬ್ರಹ್ಮನನ್ನು ಹೇಳುತ್ತದೆ ಅಥವಾ ನಿರ್ಧರ್ಮಕನಾಗಿರ್ತಕ್ಕಂಥ ವಸ್ತುವನ್ನು ಹೇಳುತ್ತದೆ ಅಂದಾಗ ಮುಖ್ಯ ಅರ್ಥವನ್ನು ಬಿಟ್ಟಾಗುತ್ತದೆ. ಆ ದೋಷ ಅವರಿಗೆ ಇದೆ. ನಮಗಾದರೆ ಬ್ರಹ್ಮ ಅಂದರೆ ಗುಣಪರಿಪೂರ್ಣ ಅಂತ ಇರುವುದರಿಂದ ಮತ್ತು ಬೃಹವೃದ್ಧವು ಅಂತ ಧಾತುವನ್ನು ಇಟ್ಟುಕೊಂಡಾಗಲೂ ಕೂಡ ಪೂರ್ಣ ಅಂತ ಬರುವುದರಿಂದ ದೇಶತಃ ಕಾಲತಃ ಮತ್ತು ಗುಣತಃ ಪೂರ್ಣನಾದವನು ಬ್ರಹ್ಮ ಅಂತ ಅನ್ನುವಾಗ ಮುಖ್ಯ ವೃತ್ತಿಯನ್ನೇ ಇಟ್ಟುಕೊಂಡಾಗುತ್ತದೆ. ಅದು ಯಾವುದು ಅಂತ ಹೆಸರಿಂದ ಉಲ್ಲೇಖ ಮಾಡಿದಾಗೂ ಆಗುತ್ತದೆ. ಆದ್ದರಿಂದ ವಿಷ್ಣುವಿನ ಜಿಜ್ಞಾಸ ಮಾಡಬೇಕು ಅನ್ನುವುದು ಸ್ಪಷ್ಟತರವಾದ ಸಂದೇಶವನ್ನು ನಮಗೆ ಕೊಡ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಇದರ ಬಗ್ಗೆ ಅವರೊಂದು ಆಕ್ಷೇಪ ಮಾಡಿದ್ದಾರೆ. ಬ್ರಹ್ಮಶಬ್ದಕ್ಕೆ ಮುಖ್ಯ ಅರ್ಥ ಬಿಟ್ಟಂತಾಗುತ್ತದೆ ಅನ್ನೋ ದೋಷ ಇಲ್ಲ. ಯಾಕೆ ಅಂದರೆ ಬ್ರಹ್ಮಶಬ್ದದ ಮುಖ್ಯ ಅರ್ಥವೇ ನಿರ್ಧರ್ಮಕವಾದ ಆತ್ಮಸ್ವರೂಪ, ಬ್ರಹ್ಮ ಅಂದ್ರೆ ನಿರ್ಧರ್ಮಕವಾದ ಆತ್ಮಸ್ವರೂಪ ಅಂತ, ಗುಣಪರಿಪೂರ್ಣ ಅಂತ ಅರ್ಥ ಅಲ್ಲ. ಯಾಕಂದರೆ ಗುಣಪರಿಪೂರ್ಣ ಅಂತ ಆಗಿಬಿಟ್ರೆ ಅವನ ಜೀವನಿಗಿಂತ ಭಿನ್ನ ಅಂತ ಆಗ್ತಾನೆ ಅಲ್ವಾ. ಬ್ರಹ್ಮನು ಗುಣಪರಿಪೂರ್ಣ ಅಂತ ಇಟ್ಕೊಂಡಾಗ ಅವನು ಜೀವನಿಗಿಂತ ಭಿನ್ನ ಅಂತ ಆಗ್ತಾನೆ. ಜೀವನಿಗಿಂತ ಭಿನ್ನ ಅಂದರೆ ಜೀವಸ್ವರೂಪ ಭಗವಂತನಲ್ಲಿ ಇಲ್ಲ ಅಂತಾಯಿತು. ಜೀವನಿಗಿಂತ ಭಿನ್ನ ಅಂದಮೇಲೆ ಭಗವಂತನಲ್ಲಿ ಜೀವಸ್ವರೂಪ ಇಲ್ಲ ಅಂತಾಯಿತು. ಅನಂತಾನಂತ ಜೀವರ ಸ್ವರೂಪ ಅದು ಭಗವಂತನಲ್ಲಿ ಇಲ್ಲ ಅಂದ್ಬಿಟ್ರೆ ಆ ಭಗವಂತನಿಗೆ ಮಹತ್ವ ಸಿದ್ಧಿಸುವುದಿಲ್ಲ. ಮಹತ್ವ ಸಿದ್ಧಿಸಬೇಕಾದರೆ, ಬೃಹತ್ವ ಸಿದ್ಧಿಸಬೇಕಾದರೆ ಎಲ್ಲ ಜೀವರ ಸ್ವರೂಪ ಭಗವಂತ ಅಂದ್ಬಿಟ್ರೆ ಏನಾಗುತ್ತೆ ಅಂದರೆ ಬೃಹತ್ ಸ್ವರೂಪ ಸಿದ್ಧ ಆಗುತ್ತೆ. ಈಗ ನಮ್ಮದು ದೊಡ್ಡ ರಾಷ್ಟ್ರ, ಯಾಕೆ ದೊಡ್ಡ ರಾಷ್ಟ್ರ ಅಂದರೆ ಅದು 28 ಮಿಗಿಲಾದ ರಾಜ್ಯಗಳಿಂದ ಕೂಡಿರುವುದರಿಂದ ಭಾರತವು ದೊಡ್ಡ ರಾಷ್ಟ್ರ ಅಂತ ಭಾರತದ ಘನತೆ ಮತ್ತು ಭಾರತದ ಸಾರ್ವಭೌಮತ್ವೆ ಏನಾಗಿದೆ ಅಂದರೆ ಅದು ಎಲ್ಲ ರಾಜ್ಯಗಳಿಂದ ಒಗ್ಗೂಡಿದ ಶಕ್ತಿ ಅಂತ ಹೇಳುವಾಗ ಅದರ ಬೃಹತ್ವ ಚೆನ್ನಾಗಿ ಪರಿಚಯ ಆಗುತ್ತದೆ. ಹಾಗೆ ಬ್ರಹ್ಮನ ಬೃಹತ್ವ ಅಂದರೆ ಮಹತ್ವದ ಪರಿಚಯ ಆಗಬೇಕಾದ್ರೆ ಅವನು ಎಲ್ಲ ಜೀವರ ಸ್ವರೂಪ ಅಂದ್ಬಿಟ್ರೆ ಆಗ ಅವನ ಮಹತ್ವದ ಪರಿಚಯ ಆಗುತ್ತೆ. ಇಲ್ಲದೆ ಇದ್ದರೆ ಅವನಿಗೆ ಮಹತ್ವ ಸಿದ್ಧಿ ಆಗಲ್ಲ. ಆದ್ದರಿಂದ ನಾವೇನಿಟ್ಕೋಬೇಕು ಅಂದರೆ ಬ್ರಹ್ಮ ಅಂದರೆ ದೇಶತಃ ಕಾಲತಃ ಮತ್ತು ವಸ್ತುತಃ ಪರಿಮಿತನಲ್ಲದವನು ಅಂದರೆ ಅದರ ಸ್ವರೂಪವಾಗಿರುವವನು ಅಂತಿಟ್ಕೊಳ್ಬೇಕು. ಎಲ್ಲ ದೇಶದಲ್ಲೂ ಭಗವಂತ ಇರುವುದರಿಂದ ದೇಶದ ಪರಿಮಿತಿ ಇಲ್ಲದಿರುವುದರಿಂದ ಆ ಬ್ರಹ್ಮನು ಮಹತ್ತಾಗಿದ್ದಾನೆ. ಹಾಗೆ ಕಾಲದ ಪರಿಮಿತಿ ಇಲ್ಲ ಅಂದರೆ ಯಾವುದೋ ಒಂದು ಕಾಲದಲ್ಲಿ ದೇವರಿಲ್ಲ ಅಂತ ಹೇಳಕ್ಕೆ ಬರಲ್ಲ, ಎಲ್ಲ ಕಾಲದಲ್ಲೂ ದೇವರಿದ್ದಾನೆ. ಆದ್ದರಿಂದ ಆ ಬ್ರಹ್ಮ ಏನಾಗಿದ್ದಾನೆ, ಮಹತ್ತಾಗಿದ್ದಾನೆ. ಎಲ್ಲ ದೇಶದಲ್ಲೂ ಇರುವುದರಿಂದ ದೇಶದ ಪರಿಮಿತಿ ಇಲ್ಲದಿರುವುದರಿಂದ ಬ್ರಹ್ಮ ಮಹತ್. ಹಾಗೆ ಎಲ್ಲ ಕಾಲದಲ್ಲೂ ಭಗವಂತ ಇರುವುದರಿಂದ ಕಾಲದ ಪರಿಮಿತಿ ಇಲ್ಲದಿರುವುದರಿಂದ ಆ ಬ್ರಹ್ಮ ಮಹತ್. ಹಾಗೆ
ಎಲ್ಲಾ ವಸ್ತುಗಳ ಸ್ವರೂಪವೂ ಭಗವಂತ ಆಗಿದ್ದಾನೆ, ಆದ್ದರಿಂದ ಎಲ್ಲಾ ಜೀವರ ಸ್ವರೂಪವೂ ಭಗವಂತನಾದ್ದರಿಂದ ಅವನು ಮಹತ್ ಅಂತೇಳಿ ಬ್ರಹ್ಮನಿಗೆ ಮಹತ್ವ ಸಿದ್ಧಿಗೆ ಕಾರಣವಾದದ್ದು ದೇಶತಃ ಕಾಲತಃ ವಸ್ತುತಃ ಪರಿಚ್ಛಿನ್ನತೆ ಪರಿಮಿತಿ ಇಲ್ಲದಿರುವುದು ಮಹತ್ತೆನಿಸುತ್ತದೆ. ಆದ್ದರಿಂದ ಅದೇ ಬ್ರಹ್ಮ ಶಬ್ದ ಅರ್ಥ ಅಂತ ಇಟ್ಕೋಬೇಕು. ಆಗ ಏನಾಯಿತು ಅಂದರೆ ಬ್ರಹ್ಮನು ಎಲ್ಲ ಜೀವರ ಸ್ವರೂಪ ಅಂತ ಹೇಳಿದಾಗ ಜೀವಬ್ರಹ್ಮೈಕ್ಯ ಸಿದ್ಧ ಆಯಿತು. ಆದ್ದರಿಂದ ಮುಖ್ಯಾರ್ಥ ತ್ಯಾಗದ ಪ್ರಶ್ನೆ ಇಲ್ಲಿ ಬಂದೇ ಇಲ್ಲ. ಮಹತ್ವ ಅನ್ನುವುದಿದೆ, ಮಹತ್ವ ಅನ್ನುವುದು ಮೂರರಿಂದಲೂ ಕೂಡ, ಮೂರರ ಐಕ್ಯವನ್ನು ಒಪ್ಪುವುದರಿಂದಲೂ ಕೂಡ, ಎಲ್ಲ ದೇಶದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ, ಎಲ್ಲ ಥರ ಸ್ವರೂಪನಾಗಿದ್ದಾನೆ ಅನ್ನುವುದರಿಂದ ಸಿದ್ಧಿಯಾಗುತ್ತದೆ. ಇಳಿದೇ ಇದ್ರೆ ಅವನಲ್ಲಿ ಮಹತ್ವ ಬರದುವುದಿಲ್ಲ, ಜೀವೈಕ್ಯವಿಲ್ಲದೆ ಇದ್ದರೆ ಅವನಲ್ಲಿ ಮಹತ್ವ ಬರುವುದಿಲ್ಲ ಎಂದಾದೀತು ಅಂತವರು ವಾದವನ್ನು ಮಂಡಿಸಿದ್ದಾರೆ. ಇದು ಕೇಳಿದಾಗ ನಮಗೆ ಸಂತೋಷ ಅನಿಸುತ್ತದೆ. ಹೌದು, ಭಗವಂತನಿಗೆ ಮಹತ್ವ ಸಿದ್ಧಿಸುತ್ತಲ್ಲ, ಅದರಿಂದ ಒಳ್ಳೆಯದೇ ಆಯ್ತಲ್ಲ ಅಂತ ಹೇಳಿ ನಮಗೆ ಅನಿಸುತ್ತೆ. ಆದರೆ ಇಲ್ಲೊಂದು ಅಂಶ ಇದೆ. ಬ್ರಹ್ಮನಿಗೆ ಮಹತ್ವ ಸಿದ್ಧಿಸಬೇಕು ಅಂತ ಎಲ್ಲ ಜೀವರೊಂದಿಗೆ ಐಕ್ಯ ಒಪ್ತಾರಲ್ಲ, ಹಾಗಾದರೆ ಬ್ರಹ್ಮನಿಗೆ ಮಹತ್ವ ಸಿದ್ಧಿಸಲಿ ಅಂದ್ಬಿಟ್ಟು ಘಟದೊಂದಿಗೂ ಐಕ್ಯ ಒಪ್ತಾರಾ? ಯಾಕಂದರೆ ಎಲ್ಲದರಿಂದಲೂ ಐಕ್ಯ ಹೇಳುವುದರಿಂದ ಅವನಿಗೆ ಮಹತ್ವ ಸಿದ್ಧಿಸುತ್ತದೆ ಎನ್ನುವುದಾದರೆ, ಜೀವರಿಂದ ಐಕ್ಯ ಒಬ್ಬದ್ದರಿಂದ ಬ್ರಹ್ಮನಿಗೆ ಮಹತ್ವ ಸಿದ್ಧಿತು, ಹಾಗಾದರೆ ಘಟ ಪಟ ಮೊದಲಾದ ಜಡ ಪದಾರ್ಥಗಳಿಂದಲೂ ಐಕ್ಯ ಒಪ್ಪಿ ಭಗವಂತನಿಗೆ ಇನ್ನೂ ಮಹತ್ವ ಸಿದ್ಧಿಸುತ್ತಲ್ಲ ಅನ್ನುವ ಪ್ರಶ್ನೆ ಬರುತ್ತೆ. ಅವರದನ್ನು ಒಪ್ಪಲ್ಲ, ಘಟದಿಂದ ಐಕ್ಯವನ್ನು ಬ್ರಹ್ಮನಿಗೆ ಒಪ್ಪಲ್ಲ, ಘಟ ಜಡ ಬ್ರಹ್ಮಚೇತನ ಐಕ್ಯ ಒಪ್ಪಲ್ಲ, ಅದರಿಂದ ಮಹತ್ವ ಕಮ್ಮಿ ಆದಾಗ ಆಯ್ತಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವರು ಹಾಗಲ್ಲ, ಯಾತರಿಂದ ಮಹತ್ವ ಬರುತ್ತೆ, ಯಾವುದಾದ್ರೂ ಒಂದು ವಸ್ತು ನಿಜವಾಗಿದ್ದರೆ ನಿಜವಾದರೊಂದಿಗೆ ಐಕ್ಯ ಹೇಳಿದಾಗ ಮಹತ್ವ ಅನ್ನುವುದು ಸಿದ್ಧಿಸುತ್ತದೆ. ಯಾವುದೋ ಒಂದು ರಾಜ್ಯ ಇದೆ, ಆ ರಾಜ್ಯಕ್ಕೆ ಇವನು ರಾಜ ಅನ್ನುವಾಗ, ಓ ಹಾಗಾದ್ರೆ ಇವನು ರಾಜ, ಇವನ ಅಡಿಯಲ್ಲಿ ಸಾಮಂತ ರಾಜರಿದ್ದಾರೆ, ಆದ್ದರಿಂದ ರಾಜಾದಿ ರಾಜ ಅನ್ನೋ ಮಹತ್ವ ಏನಾಗುತ್ತದೆ, ರಾಜನಿಗೆ ಸಿದ್ಧಿಸುತ್ತದೆ. ಯಾವುದೋ ಒಂದು ರಾಜ್ಯವೇ ಇಲ್ಲದೆ ಇದ್ದರೆ ಆಗ ಇಲ್ಲದ ರಾಜ್ಯಕ್ಕೆ ಯಾವನೋ ಒಬ್ಬನನ್ನ ರಾಜ ಅಂತಂದ್ರೆ ಮಹತ್ವ ಸಿದ್ಧಿಸುತ್ತಾ? ಸಿದ್ಧಿಸಲ್ಲ. ಮಹತ್ವ ಸಿದ್ಧಿಸಬೇಕಾದ್ರೆ ಅದು ವಾಸ್ತವ ಆಗಿರಬೇಕು, ವಾಸ್ತವವಾದಕ್ಕೆ ಒಡೆತನ ಅಥವಾ ಅದರೊಂದಿಗೆ ಸಾಮ್ಯತೆ ಇರಬೇಕು, ಆಗ ಏನಾಗುತ್ತದೆ, ಅವನಿಗೆ ಮಹತ್ವ ಸಿದ್ಧಿಸುತ್ತದೆ. ನಾವು ಎಲ್ಲ ಜೀವರೊಂದಿಗೆ ಭಗವಂತನಿಗೆ ಐಕ್ಯವಿದೆ ಅಂದರೆ ಜೀವ ವಾಸ್ತವ, ಜೀವ ಸತ್ಯ, ಅಂದ ಸತ್ಯವಾದೊಂದಿಗೆ ಆ ಭಗವಂತನಿಗೆ ಅಭೇದವನ್ನು ಹೇಳಿದಾಗ ಮಹತ್ವ ಸಿದ್ಧಿಸುತ್ತದೆ. ಘಟ ಮೊದಲಾದವುಗಳು ಅವರ ಸಿದ್ಧಾಂತದ ಪ್ರಕಾರ ಸತ್ಯ ಅಲ್ಲ, ಅವಾಸ್ತವ. ಅವಾಸ್ತವದೊಂದಿಗೆ ನಾವು ಏನು ಹೇಳಬೇಕಾಗಿಲ್ಲ ಅಂದರೆ ಅವಾಸ್ತವವಾದ ಘಟ ಸ್ವರೂಪ ಬ್ರಹ್ಮನಲ್ಲಿದೆ ಅಂತ ಹೇಳಬೇಕಾಗಿಲ್ಲ. ವಾಸ್ತವವಾದ ಜೀವಸ್ವರೂಪ ಭಗವಂತನಲ್ಲಿ ಇದೆ ಎಂದದ್ದರಿಂದ ಬ್ರಹ್ಮನಿಗೆ ಏನೋ ಒಂದು ಘನತೆ ವೈಶಿಷ್ಟ್ಯ ಮಹತ್ವ ಬಂತು. ಘಟವು ಅವಾಸ್ತವವಾದ್ದರಿಂದ ಅದರ ಸ್ವರೂಪ ಬ್ರಹ್ಮನಲ್ಲಿ ಇಲ್ಲ ಅಂದರೆ ಯಾವ ಹಾನಿಯೂ ಬರೋದಿಲ್ಲ. ಯಾವುದೋ ಒಂದು ರಾಜ್ಯವೇ ಇಲ್ಲ, ರಾಜ್ಯವೇ ಇಲ್ಲದೆ ಇದ್ದಾಗ ಆ ರಾಜ್ಯಕ್ಕೆ ಇವನು ರಾಜನಲ್ಲ ಅಂತ ಹೇಳಿದಾಗ ರಾಜನಿಗೆ ಯಾವುದಾದರೂ ಕುಂದು ಬರುತ್ತಾ? ಬರೋದಿಲ್ಲ. ಅವನು ಬೇರೆ ಯಾವುದೋ ಒಂದು ರಾಜ್ಯಕ್ಕೆ ರಾಜನಾಗಿದ್ದಾನೆ, ಅವನಿಗೆ ಘನತೆ ಇದ್ದೇ ಇದೆ. ಇಲ್ಲದ ರಾಜ್ಯಕ್ಕೆ ಆ ರಾಜ್ಯದ ರಾಜ್ಯ ಪ್ರಭುತ್ವ ಅನ್ನುವುದು ರಾಜನಲ್ಲಿ ಬರಬೇಕಾಗಿಲ್ಲ. ಹಾಗೆ ಘಟದೊಂದಿಗೆ ಐಕ್ಯ ಬ್ರಹ್ಮನಲ್ಲಿ ಬರಬೇಕಾಗಿಲ್ಲ, ಜೀವರೊಂದಿಗೆ ಐಕ್ಯ ಬಂದರೆ ಸಾಕು ಅಂತ ಅವರು ತಮ್ಮ ವಾದವನ್ನು ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಒಂದು ಕಾರಣವನ್ನು ಕೊಡ್ತಾರೆ. ಆದರೆ ಸ್ವಾರಸ್ಯ ಅಂದರೆ ಘಟ ಅಲ್ಪ ಅಲ್ವಾ? ಘಟ ಯಾಕೆ ಅಲ್ಪ? ದೇಶಗಳಿಂದ ಕಾಲಗಳಿಂದ ಪರಿಮಿತಿ ಇದೆ. ಯಾಕಂದರೆ ಎಲ್ಲ ದೇಶದಲ್ಲೂ ಘಟ ಇರಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಜಾಗದಲ್ಲಿ ಘಟ ಇದೆ ಅಂದರೆ ಇನ್ನೊಂದು ಜಾಗದಲ್ಲಿ ಘಟ ಇಲ್ಲ, ಅದರಿಂದ ಏನಂತಾಯಿತು? ಘಟ ದೇಶತಃ ಪರಿಮಿತ,
ಹಾಗೆ ಘಟ ಸರ್ವ ಕಾಲದಲ್ಲೂ ಇರಲ್ಲ. ಇವತ್ತಿರುತ್ತೆ, ನಾಳೆ ನಾಶ ಆಗುತ್ತೆ, ಅಥವಾ ಇನ್ನೊಂದು ಕಾಲದಲ್ಲಿ ನಾಶ ಆಗುತ್ತೆ. ಅಂದಮೇಲೆ ಘಟ ಸರ್ವ ಕಾಲದಲ್ಲಿ ಇರಲ್ಲ. ಆದ್ರಿಂದ ದೇಶ ಮತ್ತು ಕಾಲಗಳ ಪರಿಮಿತಿ ಘಟಕ್ಕಿದೆ. ಅದರಿಂದ ಘಟ ಏನಾಗಿದೆ, ಅಲ್ಪವಾಗಿರ್ತಕ್ಕಂಥದ್ದಾಗಿದೆ. ಹಾಗೇನೆ ಆಕಾಶ ಮಹತ್ತಾಗಿದೆ. ಆಕಾಶ ಏನಾಗಿದೆ, ಮಹತ್ತಾಗಿದೆ. ಯಾಕಂದರೆ ಎಲ್ಲ ದೇಶದಲ್ಲೂ ಆಕಾಶ ಇದೆ, ಎಲ್ಲ ಕಾಲದಲ್ಲೂ ಆಕಾಶ ಇದೆ. ಆಕಾಶ ನಾಶವಾಯಿತು ಅಂತಿಲ್ಲ. ಅದರಿಂದ ಎಲ್ಲ ಕಾಲದಲ್ಲೂ ಆಕಾಶ ಇದೆ, ಮತ್ತು ಆಕಾಶ ಹುಟ್ಟಿತು ಅಂತಿಲ್ಲ. ಆದ್ದರಿಂದ ಇಂಥ ದೇಶದಲ್ಲಿ ಹುಟ್ಟಿತು ಅಂತಿಲ್ಲ. ಅದರಿಂದ ಏನಾಗಿದೆ, ದೇಶತಃ ಪರಿಮಿತಿ ಆಕಾಶಕ್ಕೆ ಇಲ್ಲ, ಕಾಲತಃ ಪರಿಮಿತಿ ಆಕಾಶಕ್ಕಿಲ್ಲ. ಆದ್ದರಿಂದ ಆಕಾಶ ಏನಾಗಿದೆ, ಅದು ಮಹತ್ತಾಗಿದೆ. ದೇಶತಃ ಪರಿಮಿತಿ ಕಾಲತಃ ಪರಿಮಿತಿ ಘಟಕ್ಕೆ ಇರುವುದರಿಂದ ಘಟ ಅಲ್ಪ ಆಗಿರ್ತಕ್ಕಂಥದ್ದಾಗಿದೆ. ಈಗ ಆ ದೇಶ ಕಾಲಗಳು ಅವಾಸ್ತವ. ಅವರ ಪ್ರಕಾರ ಬ್ರಹ್ಮ ಒಂದೇ ಸತ್ಯ. ಅಂದಮೇಲೆ ದೇಶಕಾಲಗಳು ಏನಾಗಿದೆ ಅಂದರೆ ಅವಾಸ್ತವವಾಗಿರ್ತಕ್ಕಂಥದ್ದಾಗಿದೆ. ಅಂದಮೇಲೆ ಏನಾಯಿತು ಅಂದರೆ, ಆ ನೀವೇ ಹೇಳುವಂತೆ ಘಟದ ಅಭೇದ ಇಲ್ಲ ಅಂತಾಗ್ಬಿಟ್ರೆ ದೇಶತಃ ಕಾಲತಃ ಮತ್ತು ವಸ್ತುತಃ ಅಪರಿಚ್ಛಿನ್ನತ್ವ ಅನ್ನುವುದೇ ಮಹತ್ವ ನಿಮ್ಮ ಪ್ರಕಾರ. ದೇಶತಃ ಕಾಲತಃ ವಸ್ತುತಃ ಅಪರಿಚ್ಛಿನ್ನತ್ವ ಅನ್ನುವುದೇ ಮಹತ್ವ ಅಂತ ಆದಮೇಲೆ ಬ್ರಹ್ಮನಿಗೆ ಘಟದ ಅಭೇದ ಇಲ್ಲದೆ ಇದ್ಬಿಟ್ರೆ ಈಗ ಏನಂತಾಯಿತು ಅಂದರೆ ಬ್ರಹ್ಮನಿಗೆ ಅಲ್ಪತ್ವ ಬರಬೇಕಾಗತ್ತೆ. ಆದ್ದರಿಂದ ನೀವು ಬ್ರಹ್ಮನಿಗೆ ಅಲ್ಪತ್ವವನ್ನು ತಪ್ಪಿಸಬೇಕಾದರೆ ಘಟ ಅಭೇದವನ್ನು ಒಪ್ಪಲೇಬೇಕು. ಈಗ ಆಕಾಶ ಮೊದಲಾದವುಗಳನ್ನು ತೆಗೆದುಕೊಂಡಾಗ ಅದು ದೇಶತಃ ಕಾಲತಃ ಏನಾಗಿದೆ ಅಂದರೆ ಪರಿಚ್ಛಿನ್ನ ಶೂನ್ಯತ್ವ ಆಗಿರುವುದರಿಂದ ಅದಕ್ಕೆ ಮಹತ್ವ ಇದೆಯೋ ಇಲ್ವೋ? ಹಾಗೆ ಮಹತ್ವ ಬರಬೇಕಾದ್ರೆ ಇದಕ್ಕೂ ಇದನ್ನು ಒಪ್ಪಬೇಕು. ಆಗ ವಸ್ತುತಃನು ಪರಿಮಿತಿ ಶೂನ್ಯತ್ವವನ್ನು ನೀವು ಹೇಳದೇ ಇದ್ದರೆ, ಅಂದರೆ ವಸ್ತುವಿನ ಸ್ವರೂಪ ಅವನಲ್ಲಿದೆ ಅಂತ ಹೇಳದೇ ಇದ್ದರೆ ಮಹತ್ವ ಬರುವುದಿಲ್ವಲ್ಲ ಅನ್ನುವ ಪ್ರಶ್ನೆ ಅವರಿಗೆ ಎದುರಾಗ್ತಾ ಇರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ಅವರು ಭಗವಂತನಿಗೆ ಅಂದರೆ ಬ್ರಹ್ಮನಿಗೆ ಮಹತ್ವವನ್ನು ಸಾಧಿಸಲಿಕ್ಕೆ ನಾನು ಜೀವ ಅಭೇದವನ್ನು ಹೇಳುತ್ತೇನೆ ಅನ್ನುವುದು ತಪ್ಪಾಗುತ್ತದೆ. ಹಾಗಾದ್ರೆ ಘಟದ ಅಭೇದವನ್ನು ಹೇಳಲಿ ಅನ್ನುವ ಪ್ರಶ್ನೆ ಅವರಿಗೆ ಉಳಿದುಕೊಂಡೇ ಉಳಿದುಕೊಳ್ಳುತ್ತದೆ. ಆದ್ದರಿಂದ ನಾವು ಹೇಳಿದ ಬ್ರಹ್ಮ ಅಂದರೆ ಗುಣಪರಿಪೂರ್ಣ ಅಂತಾನು ಇಟ್ಕೊಳ್ಬೇಕು. ಗುಣಪರಿಪೂರ್ಣನಾದವರು ಶಿವಾದಿಗಳಾಗುವುದಿಲ್ಲ, ಮತ್ತು ಜೀವ ಮೊದಲಾದವರು ಆಗುವುದಿಲ್ಲ. ಆದ್ದರಿಂದ ಭಗವಂತನ ಬಗ್ಗೆ ಜಿಜ್ಞಾಸೆ ಮಾಡಬೇಕು. ಜಿಜ್ಞಾಸೆಯಿಂದ ಜ್ಞಾನ ಬರುವುದರಿಂದ ಜ್ಞಾನದಿಂದ ಭಗವಂತ ಪ್ರೀತನಾಗಿ ಮೋಕ್ಷವನ್ನು ಕೊಡುತ್ತಾನೆ ಅನ್ನುವ ಅಂಶ ಕೂಡುತ್ತದೆ. ಅದಕ್ಕವರು ಇನ್ನೊಂದು ರೀತಿ ಹೇಳಬಹುದು, ಅಲ್ಲ ದೇಶಕಾಲಗಳು ವ್ಯಾವಹಾರಿಕ ಸತ್ಯ, ಘಟವು ಕೂಡ ವ್ಯಾವಹಾರಿಕ ಸತ್ತಾಗಿರ್ತಕ್ಕಂಥದ್ದಾಗಿದೆ. ಎರಡೂ ವ್ಯಾವಹಾರಿಕ ಸತ್ತು, ವ್ಯಾವಹಾರಿಕ ಸತ್ತು. ಆದ್ದರಿಂದ ದೇಶಕಾಲ ಪರಿಮಿತಿ ಶೂನ್ಯತ್ವ ಅನ್ನುವುದು ಇಲ್ಲ, ಆದ್ದರಿಂದ ಘಟ ಅಲ್ಪ. ಎರಡೂ ವ್ಯಾವಹಾರಿಕ ಸತ್ಯ, ಘಟ ಎಲ್ಲ ಕಡೆಯೂ ಇರೋದಲ್ಲ, ಎಲ್ಲ ಕಾಲದಲ್ಲೂ ಇರೋದಲ್ಲ. ಅಂದರೆ ದೇಶತಃ ಕಾಲತಃ ಪರಿಮಿತಿ ಶೂನ್ಯತ್ವ ಇರುವುದರಿಂದ ಘಟ ಅಲ್ಪ. ಆದರೆ ಬ್ರಹ್ಮ ವ್ಯಾವಹಾರಿಕ ಸತ್ಯ ಅಲ್ಲ. ಬ್ರಹ್ಮ ಏನಾಗಿದ್ದಾನೆ, ಪಾರಮಾರ್ಥಿಕ ಸತ್ಯ ಆಗಿದ್ದಾನೆ. ಆದ್ದರಿಂದ ಅವನಿಗೇನಾಯಿತು, ದೇಶತಃ ಕಾಲತಃ ಏನು ಇತಿಮಿತಿ ಇಲ್ಲ. ಆದ್ದರಿಂದ ಏನಂದರೆ ಬ್ರಹ್ಮ ಅಲ್ಪ ಆಗಲ್ಲ. ಜೀವ ಅಭೇದವನ್ನು ಹೇಳೋಣ, ಆಗ ಏನಾಗುತ್ತದೆ, ಯಾಕೆಂದರೆ ಜೀವ ಪಾರಮಾರ್ಥಿಕ ಸತ್ಯ. ಜೀವ ಏನಾಗಿದ್ದಾನೆ, ಪಾರಮಾರ್ಥಿಕ ಸತ್ಯ ಆಗಿದ್ದಾನೆ. ಆದ್ದರಿಂದ ಪಾರಮಾರ್ಥಿಕ ಸತ್ಯವಾದದ್ದರಿಂದ ಅಭೇದವನ್ನು ಹೇಳದೆ ಇದ್ಬಿಟ್ರೆ ಬ್ರಹ್ಮ ಅಲ್ಪ ಆಗ್ತಾನೆ. ಆದ್ದರಿಂದ ನಾವು ಪಾರಮಾರ್ಥಿಕ ಸತ್ಯವಾದದ್ರಿಂದಲೂ ಅಭೇದವನ್ನು ಹೇಳಬೇಕಾದ್ರಿಂದ ಜೀವ ಅಭೇದವನ್ನು ಹೇಳೋಣ. ದೇಶತಃ ಕಾಲತಃ ಮತ್ತು ವಸ್ತು ಅಂದರೆ ಏನು, ಪಾರಮಾರ್ಥಿಕ ವಸ್ತುವಾದ ಜೀವ ಏನಿದೆ ಅವನಿಂದ ಅಭಿನ್ನ ಅಂತ ಹೇಳೋಣ.
ಆಗ ಮಹತ್ವ ಸಿದ್ಧಿಸುತ್ತದೆ. ಅದಕ್ಕೆ ಜೀವಾಭೇದವನ್ನು ಹೇಳಬೇಕು ಅಂತವರು ಪಾರಮಾರ್ಥಿಕ ಸತ್ಯತ್ವ ಅಂಶವನ್ನು ಇಟ್ಟುಕೊಂಡು ಅದರಿಂದ ಮಹತ್ವ ಸಿದ್ಧಿಸುತ್ತದೆ, ಆದ್ದರಿಂದ ಜೀವಾಭೇದವನ್ನು ಹೇಳಬೇಕು ಅಂತ ಒಂದು ವಾದವನ್ನು ಮಂಡಿಸ್ತಾ ಇರತಕ್ಕಂಥವರಾಗುತ್ತಾರೆ. ಆದರೆ ಈ ಮಹತ್ವ ಬರಬೇಕಾದ್ರೆ ಪಾರಮಾರ್ಥಿಕ ಸತ್ಯವಾಗಲೇಬೇಕು ಅಂತಿಲ್ಲ. ಈಗ ಆಕಾಶ ತೆಗೆದುಕೊಂಡಾಗ ಆಕಾಶದಲ್ಲಿ ಏನಿದೆ ಅಂದರೆ ತನ್ನಂತೆ ವ್ಯಾವಹಾರಿಕ ಸತ್ಯವಾದ ಘಟದ ಭೇದ ರೂಪವಾಗಿರ್ತಕ್ಕಂಥ ಪರಿಮಿತಿ ಇದ್ದರೂ ಕೂಡ ಆಕಾಶ ಏನಾಗಿದೆ, ಮಹತ್ವ ಇರತಕ್ಕಂಥದ್ದಾಗಿದೆ. ಹಾಗೆ ಆದ್ದರಿಂದ ಆ ಜೀವಾಭೇದವನ್ನು ಒಪ್ಪದೇ ಇದ್ದ ಮಾತ್ರಕ್ಕೆ ಬ್ರಹ್ಮ ಅಲ್ಪ ಅಂತ ಆಗಬೇಕಾದದ್ದಿಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಪರಮಾಣು ನಿತ್ಯ, ಪರಮಾಣು ನಿತ್ಯ, ಅದಕ್ಕೆ ನಾಶ ಇಲ್ಲ, ಎಲ್ಲ ಕಾಲದಲ್ಲೂ ಇರುತ್ತೆ. ಅಂದಮೇಲೆ ಏನಂತಾಯಿತು, ಪರಮಾಣುವಿಗೆ ಕಾಲದ ಪರಿಮಿತಿ ಇಲ್ಲ. ಆದರೆ ಪರಮಾಣು ಎಲ್ಲಿದೆ, ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಅದು ಇರತಕ್ಕಂಥದ್ದಾಗಿದೆ. ಅಂದರೆ ಕಾಲತಃ ಪರಿಮಿತಿ ಇಲ್ಲ, ದೇಶತಃ ಪರಿಮಿತಿ ಅದಕ್ಕೆ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಆಕಾಶದಲ್ಲಿ ದೇಶ ಮತ್ತು ಕಾಲಗಳ ಪರಿಮಿತಿ ಇಲ್ಲದೇ ಇದ್ದರೂ ಕೂಡ ಏನಾಗಿದೆ, ಈಗ ಪರಮಾಣು ಕಾಲತಃ ಪರಿಮಿತಿ ಇದೆ, ದೇಶತಃ ಪರಿಮಿತಿ ಇಲ್ಲ. ಆದ್ದರಿಂದ ಅದು ಅಲ್ಪ ಅಂತ ಅನಿಸುತ್ತದೆ, ಪರಮಾಣು ಅಲ್ಪ ಅನಿಸುತ್ತೆ. ಯಾಕೆ, ದೇಶತಃ ಪರಿಮಿತಿ ಇಲ್ಲ. ಆದ್ದರಿಂದ ಪರಮಾಣು ಕಾಲತಃ ನಿತ್ಯ ಆಗಿದ್ದರೂ ಕೂಡ ದೇಶದ ಪರಿಚ್ಛೇದ ಇರುವುದರಿಂದ ಅದು ಅಲ್ಪ ಎನಿಸುತ್ತದೆ. ಹಾಗೆ ಆಕಾಶವೂ ಕೂಡ ಹಾಗಾದರೆ ದೇಶಕಾಲಗಳ ಪರಿಮಿತಿ ಇಲ್ಲದೇ ಇದ್ದರೂ ಕೂಡ ಅದು ಘಟಭೇದ ರೂಪವಾದ ಪರಿಮಿತಿ ಇರುವುದರಿಂದ ಅದು ಅಲ್ಪ ಅನ್ನಿಸ್ಲಿ ಅಂತ ನಾವು ಹೇಳ್ತೀವಿ. ಅದನ್ನವರು ಒಪ್ಪುವುದಿಲ್ಲ. ಆದ್ದರಿಂದ ಅವರು ಏನು ಹೇಳ್ತಕ್ಕಂಥವರಾಗ್ತಾರೆ, ಜೀವಾಭೇದವನ್ನು ಒಪ್ಪಲೇಬೇಕು, ಅದೇ ಮಹತ್ವಕ್ಕೆ ಪ್ರಯೋಜಕ ಅಂತ, ಅದು ನಿಜವಾಗಿರ್ತಕ್ಕಂಥ ವಾದ ಅಂತ ಅನ್ನಿಸುವುದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಅದನ್ನು ಚರ್ಚೆ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಒಟ್ಟಿನಲ್ಲಿ ಇನ್ನೂ ಒಂದು ದೃಷ್ಟಿಯಲ್ಲಿ ನೋಡಕ್ಕೆ ಹೋದರೆ ಮಹತ್ವಕ್ಕೆ ಪ್ರಯೋಜಕ ಅವನು, ಎಲ್ಲ ಜೀವರ ಸ್ವರೂಪ ಅವನಲ್ಲಿದೆ, ಜೀವ ಅಭೇದವು ಮಹತ್ವಕ್ಕೆ ಪ್ರಯೋಜಕ ಅಂದ್ಕೊಂಡು ಹೇಳಕ್ಕೆ ಹೋಗಿದ್ದಾರೆ. ಅದು ಕೂಡುವುದಿಲ್ಲ ಅಂತ ಒಂದು ಹೇಳಿಬಿಟ್ಟು ಕಡೆಗೆ ಚಂದ್ರಿಕಾದಲ್ಲಿ ವ್ಯಾಸರಾಜ ಗುರು ಚಾರುಭೌಮರು ಹೇಳ್ತಾರೆ ಏನಂದರೆ, ಜೀವ ಭೇದದಿಂದಲೇ ಬ್ರಹ್ಮನಲ್ಲಿ ಮಹತ್ವ ಬರುತ್ತದೆ. ಯಾಕೆ ಅಂದರೆ, ಯಾವುದೋ ಒಂದು ವಸ್ತು ಇದೆ, ನಾವು ಹೇಳ್ತೀವಿ ಇದು ರತ್ನ, ಬೆಲೆ ಉಳ್ಳದ್ದು, ಯಾಕಂದರೆ ಇದು ಗಾಜಲ್ಲ, ಇದು ಗಾಜಲ್ಲ ಆದ್ದರಿಂದಲೇನೆ ಇದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಮಹತ್ವ ಅಂತ ಹೇಳ್ತೇವೆ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನಲ್ಲಿ ಭಿನ್ನತೆ ಬರುವುದರಿಂದಲೇನೆ ಆ ವಸ್ತುವಿಗೆ ಮಹತ್ವ ಬರುವುದು ಕಂಡಿದೆ. ಹಾಗೆ ಜೀವ ಭೇದ ಇರುವುದರಿಂದಲೇ ಬ್ರಹ್ಮನಿಗೆ ಮಹತ್ವವನ್ನು ಕೂಡ ನಾವು ಹೇಳ್ಬೋದು. ಯಾಕೆ ಅಂದರೆ, ಆ ಜೀವನು ಅಲ್ಪಶಕ್ತನಾಗಿದ್ದಾನೆ, ಅಲ್ಪಜ್ಞಾನಿ ಆಗಿರ್ತಕ್ಕಂಥವನಾಗಿದ್ದಾನೆ, ಅಲ್ಪ ದೇಶದಲ್ಲಿ ಇರ್ತಕ್ಕಂಥವನಾಗಿದ್ದಾನೆ. ಇಂಥ ಜೀವ ಅಲ್ಲ ದೇವರು, ಅಂದರೆ ದೇವರು ದೊಡ್ಡವನು ಅಂತ ಅದರಿಂದಲೇ ಮಹತ್ವ ಅನ್ನುವುದು ಸಿದ್ಧಿಸುತ್ತದೆ. ಆದ್ದರಿಂದ ನಾವು ಆ ಜೀವ ಭೇದವನ್ನು ಇಟ್ಕೊಳ್ಬೇಕು, ಗುಣಪರಿಪೂರ್ಣ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೇಳಿ ಹೀಗೆ ಹೇಳ್ತಾ ಇರ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ಈ ರೀತಿಯಾಗಿ ಬ್ರಹ್ಮನಿಗೆ ಮಹತ್ವವನ್ನು ಸಿದ್ಧಿಸಬೇಕಾದರೆ ಸರ್ವಾತ್ಮಕತ್ವವನ್ನು ಹೇಳಬೇಕಾಗಿಲ್ಲ. ಇನ್ನೊಂದು, ಮಹತ್ವ ಅನ್ನುವುದೇನಿದೆ ಅದು ಸಾಪೇಕ್ಷ. ಈಗ 5 ರೂಪಾಯಿ ಕಾಯಿನ್ ಅನ್ನುವುದು 2 ರೂಪಾಯಿ ಕಾಯಿನ್ಗಿಂತ ಶ್ರೇಷ್ಠ ಅಂತೀವಿ.
ಐದು ರೂಪಾಯಿ ಕಾಯಿನ್ ದೊಡ್ಡದು, ಅದರ ಬೆಲೆ ದೊಡ್ಡದು ಎರಡು ರೂಪಾಯಿ ಕಾಯಿನ್ಗಿಂತ ಅಂತ ಹೇಳ್ತೀವಿ. ಹಾಗೆ ಹತ್ತು ರೂಪಾಯಿ ಕಾಯಿನ್ಗಿಂತ ಸಣ್ಣದಾಗಿರ್ಬೋದು, ಆದರೂ ಎರಡು ರೂಪಾಯಿ ಕಾಯಿನ್ಗಿಂತ ಅದು ದೊಡ್ಡದು ಅಂತ ಹೇಳ್ತೀವೋ ಇಲ್ವೋ? ಅಲ್ಪ ಪ್ರದೇಶದಲ್ಲಿರುವ ವಸ್ತುವಿಗಿಂತ ಹೆಚ್ಚು ಪ್ರದೇಶದ ವಸ್ತು ಮಹತ್ ಅಂತ ಅನಿಸುತ್ತೋ ಇಲ್ವೋ? ಹಾಗೇನೆ ಕಡಿಮೆ ಗುಣ ಉಳ್ಳವನಿಗಿಂತ ಹೆಚ್ಚು ಗುಣ ಉಳ್ಳವನು ಮಹತ್ವ ಅಂತ ಅನಿಸ್ತಾನೋ ಇಲ್ವೋ? ಮಹತ್ವ ಅಂತ ಅನ್ನಿಸ್ಕೊಳ್ತಾ ಇರತಕ್ಕಂಥವನಾಗ್ತಾನೆ. ಹಾಗೆ ಜೀವನಿಗಿಂತ ಭಗವಂತ ಅನ್ನುವವನು ಅಂದರೆ ಬ್ರಹ್ಮ ಅನ್ನುವವನು ಮಹತ್ತಾಗಿದ್ದಾನೆ. ಅವನ ಸ್ವರೂಪ ಸಂಪೂರ್ಣ ಗೋಚರವಾಗಿಲ್ಲ, ಆದ್ದರಿಂದ ಅವನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅನ್ನುವುದು ಕೂಡ್ತಾ ಇರತಕ್ಕಂಥದ್ದಾಗುತ್ತದೆ. ಆದ್ದರಿಂದಲೂ ಕೂಡ ನಾವು ಏನು ಒಪ್ಪಬೇಕು ಅಂದರೆ, ಜೀವಭೇದವನ್ನು ಒಪ್ಪುವುದರಿಂದಲೇ ಬ್ರಹ್ಮನಿಗೆ ಮಹತ್ವ ಸಿದ್ಧಿಸುತ್ತದೆ, ಅಭೇದವನ್ನು ಒಪ್ಪುವುದರಿಂದ ಅಲ್ಲ ಅನ್ನುವ ಅಂಶ ಸ್ಪಷ್ಟವಾಗುತ್ತದೆ. ಹೀಗೆ ಅಂದರೆ ಬ್ರಹ್ಮ ಅಂದರೆ ಗುಣಪರಿಪೂರ್ಣ ಅಂತ ಇಟ್ಕೋಬೇಕು. ಕೇವಲ ದೇಶತಃ ಕಾಲತಃ ಮತ್ತು ವಸ್ತುತಃ ಅಪರಿಚ್ಛಿನ್ನತ್ವ ಅಂತ ಇಟ್ಕೋಬಾರದು ಅನ್ನುವ ಅಂಶವನ್ನು ಚಂದ್ರಿಕಾದಲ್ಲಿ ಚರ್ಚೆ ಮಾಡಿದ್ದಾರೆ. ಇನ್ನು ಅನೇಕ ಅಂಶಗಳಿದೆ. ವಿಜಯೇಂದ್ರರು ಮೊದಲಾಗಿರ್ತಕ್ಕಂಥ ಮಹಾನುಭಾವರು ವ್ಯಾಸರಾಜರಿಂದ ಚಂದ್ರಿಕೆಯನ್ನ ಹಲವು ರೀತಿಯಲ್ಲಿ ಅವರು ಕೇಳ್ತಾ ಇರತಕ್ಕಂಥವರಾಗಿದ್ದಾರೆ ಅಂದ ಮೇಲೆ ಇದರ ಮಹತ್ವ ಸುಸ್ಪಷ್ಟವಾಗಿರತಕ್ಕಂಥದ್ದಾಗಿದೆ. ಇದನ್ನೆಲ್ಲ ನಾವು ಅಧ್ಯಯನ ಮಾಡುವುದರಿಂದ ವಿಜಯೇಂದ್ರರ ಅನುಗ್ರಹವನ್ನು ಸಂಪಾದನೆ ಮಾಡಿದ ಹಾಗಾಗುತ್ತದೆ. ಇಂತಹ ವಿಜಯೇಂದ್ರರ ಆರಾಧನೆಯ ಮಹೋತ್ಸವದಂದು ಚಂದ್ರಿಕೆಯ ಬಗ್ಗೆ ಪ್ರವಚನವನ್ನು ಆಗಬೇಕು, ಅದು ವಿಜಯೇಂದ್ರಿಗೆ ತುಂಬ ಪ್ರಿಯ ಅಂತ ಹೇಳಿ ನಮ್ಮ ನಾಗೂರು ಶ್ರೀನಿವಾಸರಾಯರು ಪ್ರತಿ ವರ್ಷದಂತೆ ದೀಕ್ಷಾಬದ್ಧರಾಗಿ ಈ ವರ್ಷವೂ ಕೂಡ ಅದರ ಬಗ್ಗೆ ಪ್ರವಚನ ನಡೆಸಬೇಕು ಅಂತ ಕೇಳಿದ್ರಿಂದ ನಾನು ಇದರ ಬಗ್ಗೆ ಪ್ರವಚನ ನಡೆಸ್ತಾ ಇರ್ತಕ್ಕಂಥವನಾಗಿದ್ದೇನೆ. ಇದರಿಂದ ವಿಜಯೇಂದ್ರ ಗುರು ಅಂತರ್ಗತ, ವ್ಯಾಸರಾಜ ಗುರು ಅಂತರ್ಗತ, ಭಾರತೀಯ ಮುಖ್ಯಪ್ರಾಣ ಅಂತರ್ಗತನಾದ ಲಕ್ಷ್ಮೀ ವೇದವ್ಯಾಸ ಪ್ರೀತನಾಗಲಿ ಅಂಥೇಳಿ ಪ್ರವಚನ ಮುಗಿಸ್ತಾ ಇದ್ದೇನೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇ ವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಂ ಅಸ್ತು.